ಎಲ್ರಿಗೂ ನಮಸ್ತೆ. ನನ್ನ ಹೆಸರು ಸಿದ್ದು ವೀರಪ್ಪ ಪೂಜಾರಿ ಅಂತ. ನಾನು ಬಂದಿರೋದು ಬಿಜಾಪುರಿಂದ. ನಾನು ಬಂದಿರೋದು ಕನ್ನಡ ಮೀಡಿಯಂ ಸ್ಕೂಲು. ಕನ್ನಡ ಮೀಡಿಯಂ ಸ್ಕೂಲಿಂದ ನಾನು ಇಲ್ಲಿ ಧಾರವಾಡ ಅರ್ಜುನ ಕಾಲೇಜ್ಗೆ ಜಾಯ್ನ್ ಆದೆ. ನಾನು ಗೂಗಲ್ ಒಂದು ದಿನ ಏನು ಮಾಡಿದೆ, ಗೂಗಲಲ್ಲಿ ಚೆಕ್ ಮಾಡ್ತಾ ಇದ್ದೆ ಯಾವ ಕಾಲೇಜ್ ಬೆಸ್ಟ್ ಅಂತ. ಎಲ್ಲರೂ ಅವ್ರವ್ರದ್ದೇ ಆದಂಥ ಒಂದು ಕನಸನ್ನು ಕಟ್ಕೊಂಡಿರ್ತಾರೆ. ಟೆಂತ್ ಆದಮೇಲೆ ನಾನು ಡಾಕ್ಟರ್ ಆಗಬೇಕು, ನಾನು ಇಂಜಿನಿಯರಿಂಗ್ ಆಗಬೇಕು, ದೊಡ್ಡ ದೊಡ್ಡ ಇಂಜಿನಿಯರಿಂಗ್ ಆಗಬೇಕು, ಈ ರೀತಿ ಕನಸು ಕಟ್ಕೊಂಡಿರ್ತಾರೆ. ಸೊ ಅದೇ ರೀತಿ ನಾನು ಒಂದು ದೊಡ್ಡ ಕನಸು ಇಟ್ಕೊಂಡು ಧಾರವಾಡಕ್ಕೆ ಬಂದಿದ್ದೀನಿ. ಸಾವಿರಾರು ಕಾಲೇಜ್ಗಳಿದ್ವು ನಮ್ಮ ರಾಜ್ಯದಲ್ಲಿ ಅಷ್ಟೇ ಅಲ್ಲದೆ ಬೇರೆ ರಾಜ್ಯದಲ್ಲೂ ಇದ್ದು ಸಹ, ಮತ್ತು ಬೇರೆ ಜಿಲ್ಲೆಗಳಲ್ಲೂ ಇದ್ದು. ನಾನು ಯಾಕೆ ಧಾರವಾಡಕ್ಕೆ ಬಂದೆ ಅಂದರೆ, ಇಲ್ಲಿನ ಒಂದು ನಿಸರ್ಗ, ಇಲ್ಲಿನ ಒಂದು ಶಿಕ್ಷಣದ ವ್ಯವಸ್ಥೆ ತುಂಬ ಚೆನ್ನಾಗಿದೆ. ಮೊದಲಿಂದ ಒಂದು ಹೆಸರಿದೆ, ದಕ್ಷಿಣ ವಿದ್ಯಾಕಾಶಿ ಅಂಥೇಳಿ ಈ ನಮ್ಮ ಧಾರವಾಡಕ್ಕೆ ಕರೀತಾರೆ. ಅದರ ಸಲುವಾಗಿ ನಾನು ಇಲ್ಲಿ ಬಂದೆ. ಇಲ್ಲಿ ಶಿಕ್ಷಣ ಸಹ ಅಷ್ಟೇ ಸರಿಯಾಗೂ ಇದೆ, ಯಾವುದೇ ರೀತಿ ಯಾರೂ ಸಹ ಕಪ್ಪು ಚುಕ್ಕಿ ಇಡೋ ಹಾಗಿಲ್ಲ. ಒಂದು ಒಳ್ಳೆಯ ರೀತಿಯ ಶಿಕ್ಷಣ ಇಲ್ಲಿ ನಮಗೆ ನೀಡ್ತಾ ಇದ್ದಾರೆ. ನನ್ನ ಅನುಭವದ ಮಾತು ಇಲ್ಲಿ, ನಾನೊಬ್ಬ ಕನ್ನಡ ಮೀಡಿಯಂ ಸ್ಕೂಲಲ್ಲಿ ನಾನೊಬ್ಬ ಲಾಸ್ಟ್ ಬೆಂಚ್ ಹುಡುಗ. ಲಾಸ್ಟ್ ಬೆಂಚ್ ಹುಡುಗ ಆದಂಥ ಅಲ್ಲಿ ನಾನು ಟೆಂತಕ್ಕೆ ಇರುವಾಗ ಎಲ್ಲ ಆನ್ಲೈನ್ ಕ್ಲಾಸ್ ಬಂತು. ಸೊ ನಾನಂತೂ ಸ್ಟಡಿ ಮಾಡಿಲ್ಲ ಹಿಂಗಾಗಿ ಇಲ್ಲಿ ಬಂದೆ. ಸೈನ್ಸ್ ಮಾಡಬೇಕು ಅನ್ನೋ ಒಂದು ಕನಸು ಇಟ್ಕೊಂಡು ಸೈನ್ಸಿಗೆ ಬಂದೆ. ಸೊ ಎಲ್ಲರೂ ಕನ್ನಡ ಮೀಡಿಯಂ ಹುಡುಗರು ಏನು ತಿಳ್ಕೊಂಡ್ಬಿಟ್ಟಾರ, ಓ ಸೈನ್ಸ್, ಸೈನ್ಸ್ ಅಂದರೆ ದೊಡ್ಡ ಅದು ಸಾಧಿಸೋಕೆ ಆಗೋಂಗಿಲ್ಲ, ಅದಕ್ಕೆ ಓದಬೇಕು ಜಾಸ್ತಿ ಹಂಗೆ ಅಂದ್ಕೊಂಡ್ರೆ. ಸೊ ಓದಬೇಕು, ಆದರೆ ಅಷ್ಟೊಂದೇನು ಇದಿಲ್ಲ. ನಮ್ಮ ಒಂದು ಫ್ಯಾಕಲ್ಟಿ, ನಮ್ಮ ಶಿಕ್ಷಕರು ಏನಪ್ಪ ಅಂತಂದ್ರೆ ಅದನ್ನು ಪೂರ್ತಿ ಸರಳ ರೀತಿಯೊಳಗೆ ನಮಗೆ ತಿಳಿಸ್ಕೊಡತ್ತಾರೆ. ಬಟ್ ನಾನು ಒಬ್ಬ ಕನ್ನಡ ಮೀಡಿಯಂ ಸ್ಟೂಡೆಂಟಾಗಿ ನಮ್ಮ ಕನ್ನಡ ಮೀಡಿಯಂ ಸ್ಟೂಡೆಂಟ್ದವ್ರಿಗೆ ಹೇಳ್ತೀನಿ ಏನಪ್ಪ ಅಂತಂದ್ರೆ, ಸೈನ್ಸ್ ಅನ್ನೋದು ತಪ್ಪಲ್ಲ, ಅದನ್ನು ನಾವು ಹೆಂಗೆ ಬಳಸ್ಕೊತಾ ಇರ್ತೀವಿ ಅದು ಆದಷ್ಟು ಬೇಗ ನಮ್ಗೆ ಈಸಿಯಾಗಿ ನಮ್ಮ ಜೊತೆ ಹೊಂದ್ಕೊಂಡು ಹೋಗ್ತದೆ. ಸೊ ಅದರ ಸಲುವಾಗಿ ಇಲ್ಲಿನ ಒಂದು ಊಟದ ವ್ಯವಸ್ಥೆ ಬಂತಂದ್ರೆ, ಊಟದ ವ್ಯವಸ್ಥೆ ಸಮ ನಮ್ಮ ಮನೆ ಸೇಮ್ ಇದ್ದಂಗೆ ಅದು, ಏನೂ ಚೇಂಜ್ ಇಲ್ಲ ಊಟದ ವ್ಯವಸ್ಥೆ. ಮತ್ತು ಹಾಸ್ಟೆಲೊಳಗೆ ಬಂದೆ ಅಂದ್ರೆ ಹಾಸ್ಟೆಲೊಳಗೆ ನಮಗೆ ಬೇಕಾದಂಥದ್ದು ಎಲ್ಲ ಸ್ಟಡಿ ಬಗ್ಗೆ ಎಲ್ಲ ಸ್ಟಡಿ ಮೆಟೀರಿಯಲ್ಸ್ ಅದಾವ, ಮತ್ತು ಸ್ಟಡಿ ಟೇಬಲ್, ನಮಗೇನು ಬೇಕು ಎಲ್ಲ ರೀತಿ ಸೌಲಭ್ಯಗಳು ಹಾಸ್ಟೆಲೊಳಗೆ ದೊರೀತಾವೆ. ನಾವಿಲ್ಲಿ ಎಲ್ಲ ಕಾಲೇಜೊಳಗೆ ನಾವು ಚೆಕ್ ಮಾಡಿದ್ರೆ ಸ್ಟಡಿ ಅವರ್ಸ್ ಅಂತೇಳಿ ಇರ್ತದೆ, ಬಟ್ ಎಲ್ಲ ಕಾಲೇಜೊಳಗೆ ಸ್ಟಡಿ ಅವರ್ಸ್ ಇರೋಂಗಿಲ್ಲ, ಕೆಲವೊಂದು ಕಾಲೇಜೊಳಗೆ ಅಷ್ಟೇ ಇರ್ತದೆ. ಅದೇ ರೀತಿ ನಮ್ಮ ಕಾಲೇಜೊಳಗೂ ಸ್ಟಡಿ ಅವರ್ಸ್ ಅದ. ನಮ್ಗೆ 6 ಗಂಟೆಯಿಂದ 8:30 ಗಂಟೆವರೆಗೂ ನಮ್ಗೆ ಸ್ಟಡಿ ಅವರ್ಸ್ ಅಂತ ತಗೋತಾರೆ. ಕ್ಲಾಸ್ ಮುಗಿದ ಮೇಲೆ, ಕ್ಲಾಸ್ ಮುಗಿದ್ಮೇಲೆ ಆ ಸ್ಟಡಿ ಅವ್ರು ತೊಗೊಂಡು ನಾವು ಅವತ್ತು ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಏನು ಕಲ್ತಿರ್ತೇವೆ ಅದನ್ನು ಹೊಳ್ಳಿ ಮನನ ಮಾಡ್ಕೊಳ್ಳೋಕೆ 2 ಗಂಟೆ ಕೊಟ್ಟಿರ್ತಾರೆ. ಸೊ ಪ್ರತಿಯೊಂದು ಸಬ್ಜೆಕ್ಟಿಗೂ ಇಷ್ಟಿಷ್ಟು ಟೈಮ್ ಹಾಕ್ಕೊಂಡು ನೀವೇ ಟೈಮ್ ಹಾಕ್ಕೊಂಡು ಓದಬೇಕು. ಏನಾದರೂ ಡೌಟ್ ಇದ್ದರೆ 8:30ವರೆಗೂ 8:30 ಇಲ್ಲಿನ ಶಿಕ್ಷಕರು ಏನಪ್ಪ ಕೆಳಗೆ ಅವ್ರವ್ರ ರೂಮ್ನಾಗ ಇರ್ತಾರೆ. ನಮ್ಗೆ ಏನೇ ಡೌಟ್ ಬಂದರೂ 8:30ವರೆಗೂ ನಾವು ಡೌಟ್ ಕೇಳ್ಬೋದು. 8:30ಯಿಂದ ನಮ್ಮ ಹಾಸ್ಟೆಲಿಗೆ ಕಳಿಸ್ತಾರೆ. ಸೊ ನಮ್ಮ ಹಾಸ್ಟೆಲ್ವರೆಗೆ ನಮ್ಮ ಹಾಸ್ಟೆಲ್ಗೆ ಹೋಗೋವರೆಗೂ ಇಲ್ಲಿ ನಮ್ಗೆ ನಮ್ಮ ಶಿಕ್ಷಕರು ನಮ್ಮ ಜೊತೆನೇ ಇರ್ತಾರೆ. ನಮ್ಗೆ ಏನೇ ಡೌಟ್ ಬಂದರೂ ಆಗಿಂದಾಗೆ ಕ್ಲಿಯರ್ ಮಾಡ್ತಾರೆ. ನಾವು ಏನೇ ಕೇಳಿದ್ರೂ ಇಲ್ಲ ಅನ್ನೋಂಗಿಲ್ಲ, ಎಲ್ಲವನ್ನೂ ಸಹ ಅವಾಗಿಂದವಾಗೆ ಬಗೆಹರಿಸ್ತಾರೆ. ಇದು ನಮ್ಮ ಕಾಲೇಜೊಂದು ವ್ಯವಸ್ಥೆ. ಇಲ್ಲಿನ ಫ್ಯಾಕಲ್ಟಿಗಳ ಬಗ್ಗೆ ಹೇಳಬೇಕಾದ್ರೆ, ಇಲ್ಲಿನ ಫ್ಯಾಕಲ್ಟಿಗಳು ಬೇರೆ ರಾಜ್ಯಗಳಿಂದ ಬಂದಾರ, ಆಂಧ್ರ ಪ್ರದೇಶ, ತಮಿಳ್ನಾಡು ಈ ಥರ ಬೇರೆ ಬೇರೆ ರಾಜ್ಯಗಳಿಂದ ಬಂದಾರ. ಸೊ ಅವರೆಲ್ಲ ಬಂದು ಅವ್ರು ಕೇವಲ ಇಂಗ್ಲೀಷ್ ಅಷ್ಟೇ ಅಲ್ಲ, ಹಿಂದಿ ಅಷ್ಟೇ ಅಲ್ಲ, ನಮ್ಗೆ ಯಾವ ಭಾಷೆ ಬರ್ತದೆ ನೋಡು ಆ ಭಾಷೆಯೊಳಗೆ ನಮಗೆ ತಿಳಿಸ್ತಾರೆ. ನಮಗೆಲ್ಲ ತಿಳಿಸಿ ನಮ್ಗೆ ಏನು ಈಸಿ ಸರಳ ರೀತಿಯೊಳಗೆ ನಾವು ಹ್ಯಾಂಗೆ ಕಲ್ಕೊಂಡು ಬಂದೀವಲ್ಲ. ಸೊ ಇದನ್ನು ನಮ್ಗೆ ಸೈನ್ಸ್ ಅನ್ನೋದು ನಂಗೆ ಇಲ್ಲಿವರೆಗೂ ಬರೋವರೆಗೂ ನಂಗೆ ಸೈನ್ಸ್ ಅನ್ನೋದೊಂದು ತಪ್ಪೇ ಅನಿಸಿಲ್ಲ. ಇಲ್ಲಿ ನಾ ಬಂದು 3 ತಿಂಗಳಾಯ್ತು ಸಹ, ಇಲ್ಲಿ ನನಗೆ ಸೈನ್ಸ್ ನಮ್ಮ ಕನ್ನಡ ಮೀಡಿಯಂ ಅವ್ರು ಹೇಳ್ತಿರ್ತಾರೆ, ಅವ್ರ ಬಲ್ಲಿ ಒಂದು ಏನು ಕಪ್ಪು ಚುಕ್ಕೆ ಕೂತ್ಬಿಟ್ಟದ ಏನು ಸೈನ್ಸ್, ಓ ಸೈನ್ಸ್ ಯಾರೋ ಒಬ್ರು ಹೇಳಿಬಿಟ್ಟಾರೆ ಸೈನ್ಸ್ ಭಾಳ ಹಾರ್ಡ್ ಇರ್ತದೆ ಹಾಂಗಿರ್ತದೆ ಹಿಂಗಿರ್ತದೆ. ಸೊ ಸೈನ್ಸ್ ಅಂದ್ರೆ ಏನೂ ಇರೋಂಗಿಲ್ಲ, ನಾ ಹೇಳಕತ್ತೀನಿ ಕನ್ನಡ ಮೀಡಿಯಂ ಹುಡುಗಾಗಿ ಸೈನ್ಸ್ ಅಂಡ್ ಟೈಪ್ ಇರೋಂಗಿಲ್ಲ, ನೀವು ಹ್ಯಾಂಗೆ ಕನ್ನಡ ಮೀಡಿಯಂ ಹ್ಯಾಂಗೆ ಓದ್ತಿರಲ್ಲ. ಸೊ ಅದಕ್ಕೆ ಇದಕ್ಕೊಂದು ಸ್ವಲ್ಪ ಹೆಚ್ಚಿನ ಪರಿಶ್ರಮ ಪಟ್ಟರೆಂದ್ರೆ ಸೈನ್ಸ್ ಆಲ್ಸೋ ಏನು ಸೈನ್ಸ್ ಸೈನ್ಸ್ನು ನಮಗೆ ಫುಲ್ ಈಸಿಯಾಗಿ ಹೋಗ್ತದೆ. ಸೈನ್ಸ್ ಅಂದ್ರೆ ಏನು ದೊಡ್ಡ ಇದು ಅಲ್ಲ, ಸೈನ್ಸ್ ನೀವು ತೊಗೋರಿ ಮಾಡ್ಬೋದು. ಮನುಷ್ಯನಿಗೆ ಆಲಾರ್ದು ಏನೂ ಇಲ್ಲ, ಮನುಷ್ಯನಿಗೆ ಎಲ್ಲವೂ ಸಹ ಆತದ. ಅದನ್ನು ಗಟ್ಟಿತನದಿಂದ ನೀವು ತೊಗೊಂಡು ಅದನ್ನು ಪ್ರೂವ್ ಮಾಡಬೇಕಷ್ಟೇ, ಎಲ್ಲ ನಿಮ್ಮ ಕೈಯಲ್ಲಿ ಆತದ. ಸೊ ಇದು ನನ್ನ ಅನುಭವದ ಮಾತುಗಳು.